ಬಿಡಿ ಸಾಕ್ ಬಿಡಿ. ಶಾಂಪಣ್ಣವರು ಸಮಾಜ ಸೇವೆಯನ್ನ ಮಾಡುವುದರ ಮುಖಾಂತರವಾಗಿ ಸೊ ಇಂದಿನ ಮುಂಬರ್ತಕ್ಕಂತ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಚುನಾವಣೆಯಲ್ಲಿ ಭಗವಂತ ಅವರ ಗೆಲುವಿನಲ್ಲಿ ಈ ಭಾಗದ ಎಲ್ಲರೂ ಸಹ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿ ಅವರು ಗೆಲುವಾಗಬೇಕು ಅಂತ ಆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಹಾಗೆ ಆ ಸುಬ್ರಹ್ಮಣ್ಯ ಸ್ವಾಮಿ ಈ ವಡ್ಡಳ್ಳಿ ಮತ್ತು ಚಿಕ್ಕಪದಮಘಟ್ಟ ಹಾಗೂ ಸುತ್ತಮುತ್ತಲಿನ ಎಲ್ಲ ಮುಲ್ಬಾಗಲ್ ತಾಲೂಕಿನ ಜನರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ವಿದ್ಯಾಬುದ್ಧಿ, ಬೆಳೆ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಇವತ್ತು ವಡ್ಡಳ್ಳಿ ಗ್ರಾಮ ಮತ್ತು ಚಿಕ್ಕಪದಮಘಟ್ಟದಲ್ಲಿ ಏನು ಇವತ್ತು ಕಾವಡಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 320 ಭಕ್ತಾದಿಗಳು ಇವತ್ತು ಏನು ಪ್ರವಾಸೋದ್ಯಮಕ್ಕೆ ದೇವಸ್ಥಾನಕ್ಕೆ ಏನು ಪಳ್ಳಿಗಳಿಗೆ ಅವರು ಆಯೋಜನೆ ಮಾಡಿಕೊಂಡಿದ್ರು. ಅವರು ನಮಗೆ ಫೋನ್ ಮಾಡಿ ನಾವು ಈ ಥರ ಟ್ರಿಪ್ ಹೋಗ್ತಾ ಇದ್ದೀವಿ, ಬಸ್ಗಳನ್ನ ವ್ಯವಸ್ಥೆ ಮಾಡ್ಕೊಡು ಅಂತ ಕೇಳ್ಕೊಂಡಾಗ ನಾವು ಎಷ್ಟು ಬಸ್ಗಳು ಬೇಕಂತ ಕೇಳಿದಾಗ 2 ಬಸ್ಗಳನ್ನ ಮಾಡ್ಕೊಡು ಅಂತ ಕೇಳಿದ್ರು. ನಾವು ಅವರಿಗೆ 2 ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅವರಿಗೆ ಆ ದೇವರು ಏನು ಸುಬ್ರಹ್ಮಣ್ಯ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಟ್ಟು ಏನು ವಡ್ಡಳ್ಳಿ ಮತ್ತು ಈ ಪದ್ಮಘಟ್ಟ ಚಿಕ್ಕಪದ್ಮಘಟ್ಟ ಗ್ರಾಮಸ್ಥರಿಗೆ ಹಾಗೂ ಈ ಏನು ಕಾವಡಿ ಹೊತ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನ ಚೆನ್ನಾಗಿ ಇರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರಿ ಸರ್, ಹೋಗೋದು ಸರ್. ಈಗ ತಾವು ಇಲ್ಲಿ ಬಂದು ಕಾಂಗ್ರೆಸ್ ಪಕ್ಷದಿಂದ ಅಂತ ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷದಿಂದ ನೆಕ್ಸ್ಟ್ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ, ಏನ್ ಸರ್ ನಿಮ್ಗೆ ಹೈಕಮಾಂಡಿನ ಏನಾದ್ರು ಆದೇಶ ಇದೆಯಾ? ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದ್ದಾರೆ. ಆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ಪಾರ್ಟಿಯಿಂದ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನೀವು ಹೋಗಿ ಕೆಲಸ ಮಾಡೋಂತ. ನಾವು ಅವರ ಮಾತಿನ ಮೇರೆಗೆ ನಾವು ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ 2 ಬಣ ಇದೆಯಲ್ಲ, ಕೆಎಚ್ ಬಣ, ರಮೇಶ್ ಕುಮಾರ್ ಬಣ, ನೀವು ಯಾವ ಬಣ? ನಾವು ಕಾಂಗ್ರೆಸ್ ಬಣ, ನಮ್ಗೆ ಯಾವ ಬಣಗಳು ಗೊತ್ತಿಲ್ಲ. ನಮ್ದಿರೋದು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಬಣ ನಾವು. ಈಗ ನನಗೆ JDS ಬೇಟು, ಕಾಂಗ್ರೆಸ್ ಬೇಟಲ್ಲ, ಏನೋ ಒಂದು ಸೇವೆ ಮಾಡಬೇಕು. ಆ ಸೇವೆ ಮನೋಭಾವನೆಯಿಂದ ಅವರು ನಮಗೇನೆ ಆಹ್ವಾನ ಕೊಟ್ಟಿದ್ದಾರೆ. ಆ ಆಹ್ವಾನದ ಮೇರೆಗೆ ನಾವು ಬಂದು ಇಲ್ಲಿ ಯಾವುದೇ ಪಾರ್ಟಿ ಪಕ್ಷ ಮರೆತು ನಮ್ಮನ್ನ ಏನು ಆಹ್ವಾನಿಸಿದ್ದಾರೆ ಅದಕ್ಕೆ ಬೆಲೆ ಕೊಟ್ಟು ನಾವು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಮುಂದಿನ ದಿನ ಅವರು ನಮಗೆ ನಮ್ಮ ಜೊತೇಲಿ ಇರ್ಬೋದು, ಕೆಲವರು ಇರಲೂಬಾರ್ದು, ಹೋಗ್ಬೋದು, ಅದಕ್ಕೆಲ್ಲ ನಾವು ಆಶ್ವಾಸನೆ ಕೊಡದೆ ನಾವು ನಮ್ಮ ಪಾರ್ಟಿ ಸಂಘಟನೆ ಮಾಡ್ಕೊಂಡು ನಾವು ಹೋಗ್ತೀವಿ. ಏನಿದೆ ಸರ್ ನಿಮ್ಮ ರಾಜಕೀಯ ಅನುಭವ ಏನಿದೆ? ನಮಗೆ 15 ವರ್ಷ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ, ಒಂದು ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ. ಇಷ್ಟು ಅನುಭವ ಸಾಲದ, ನಾನು ಕೆಳಮಟ್ಟದಿಂದ ಬೆಳೆದಿರೋದ ಇದೇ ಸಾಕ್ಷಿ. ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಬೇರೆ ಬೇರೆ ಪಕ್ಷಗಳಿಂದ, ಹೌದು, ಯಾವ ರೀತಿ ಏನಾದರೂ ಕಾಂಗ್ರೆಸ್ ಇಂದ ಬಂದು JDSಗೆ ಟಾಂಗ್ ಕೊಡುವ ಏನಾದರೂ ತಂತ್ರಗಾರಿಕೆ? ಯಾವ ತಂತ್ರಗಾರಿಕೆ ಮುಂದಿನ ದಿನ ಗೊತ್ತಾಗ್ತದೆ, ಮುಂದಿನ ಚಿತ್ರ ಪರದೆ ಮೇಲೆ ಅಂತ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ ಮುಂದಿನ ದಿನ ನಿಮ್ಗೆ ಗೊತ್ತಾಗ್ತದೆ. ಮೀಡಿಯಾ ಮಾಧ್ಯಮದವ್ರಿಗೆ ಈಗಾಗಲೇ ನೀವೇ ಹೇಳ್ತಾ ಇದ್ದೀರಾ 2 ಬಣ ಅಂತ, ಯಾವುದು 2 ಬಣ ಇಲ್ಲ, ಒಂದೇ ಬಣ, ಕಾಂಗ್ರೆಸ್ ಬಣ ಅಷ್ಟೇ. ಈಗ ಯಾರ್ಯಾರು ಯಾರ ಸಂಪರ್ಕದಲ್ಲಿದ್ದಾರೆ ನಿಮಗೆ ಹೈಕಮಾಂಡ್ ಇಂದ ಡೈರೆಕ್ಟ್, ಇಲ್ಲ ಅಂದ್ರೆ ಇಲ್ಲಿ ಸ್ಥಳೀಯ ನಾಯಕರು? ಹೈಕಮಾಂಡ್ ಇದ್ದಾರೆ, ಸ್ಥಳೀಯ ನಾಯಕರು ಇದ್ದಾರೆ, ಎಲ್ಲರೂ ಪಾರ್ಟಿಗಾಗಿ ಕೆಲಸ ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಈಗ ಇಲ್ಲಿ ತಾಲೂಕಲ್ಲಿ ಹಿರಿಯ ಮುಖಂಡರಿದ್ದಾರೆ, ಕಾಂಗ್ರೆಸ್ ಮುಖಂಡರು, ಅವರು ಸಂಪರ್ಕ ಇದೆಯಾ? ಈಗ ಕಾಂಗ್ರೆಸ್ ಪಾರ್ಟಿನಲ್ಲಿ 4-5 ಜನ ಆಸ್ಪಿಟಲ್ ಇರ್ತಾರೆ, ಅವರು ಬಹಿರಂಗವಾಗಿ ಯಾರನ್ನು ಯಾವ ಲೀಡರ್ಗಳು ಹೇಳಲ್ಲ. ಮುಂದಿನ ದಿನ ಯಾರು ಹೈಕಮಾಂಡ್ ಟಿಕೆಟ್ ಕೊಡ್ತಾರೆ ಅವ್ರು ಕೆಲಸ ಮಾಡ್ತಾರೆ ಅಷ್ಟೇ. Thank you.
¿Qué es eso? 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 ¿Qué es e